ಏನು ಸರ್ಕಾರ ಈ ಅಂಗನವಾಡಿ ಅನ್ನೋ ಯೋಜನೆ ಯಾವಾಗ ತಗೊಂಬಂತು? ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಕೂಡ ಅವರಿಗೆ ಒಂದು ಪೌಷ್ಟಿಕ ಆಹಾರ ಕೊಡೋ ಜೊತೆಗೆ ಅಲ್ಲಿನ ಒಂದು ವಿದ್ಯಾಭ್ಯಾಸ ಕಲಿಸೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡ್ಕೊತಾ ಬರ್ತಾ ಇತ್ತು. ಬಟ್ ಆದರೆ ಕೆಲವು ಕಡೆ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂದರೆ ಸುಸೂತ್ರವಾಗಿ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಅವರು ಆಹಾರ ಒದಗಿಸ್ತಾ ಇದ್ದಾರಾ, ಅದರಲ್ಲೂ ಪೌಷ್ಟಿಕ ಆಹಾರಗಳನ್ನು ಒದಗಿಸ್ತಾ ಇದ್ದಾರಾ, ಸರಿಯಾದ ರೀತಿಯಲ್ಲಿ ಇವೆಲ್ಲ ವ್ಯವಸ್ಥೆಗಳಿದೆಯಾ? ಎಷ್ಟೋ ಬಾರಿ ಕಟ್ಟಡಗಳೇ ಸರಿ ಇರೋದಿಲ್ಲ, ಅಂಥ ಕಡೆ ಇವರು ಇರಿಸ್ಕೊಂಡು ಆ ಮಕ್ಕಳಿಗೆ ಅಂಗನವಾಡಿ ಏನು ಇದನ್ನು ನಡೆಸ್ತಾ ಇರ್ತಾರೆ, ಎಷ್ಟೋ ಕಡೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಂಬಳ ಕೂಡ ಸಿಗೋದಿಲ್ಲ. ಈ ರೀತಿಯಾಗಿ ಭಾಳ ಒಂದಷ್ಟು ಕನ್ಫ್ಯೂಷನ್ಸ್ ಇದಾವೆ, ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದರೆ, ಗುಂಡ್ಲುಪೇಟೆಯಲ್ಲಿ ಗಮನಿಸಿ, ಗುಂಡ್ಲುಪೇಟೆಯಲ್ಲಿ ಸುಮಾರು 299 ಹತ್ತಿರ 299 ಅಂಗನವಾಡಿ ಕೇಂದ್ರಗಳಿಗೆ ಇದುವರೆಗೂ ಕೂಡ ಅಲ್ಲಿ ಆಹಾರ ಪದಾರ್ಥಗಳು ಸಪ್ಲೈ ಆಗ್ತಿರುವಂತೆ. ಯೋಚನೆ ಮಾಡಿ, ಹಾಗಾದರೆ ಇವರ ಏನು ಈ ಪೌಷ್ಟಿಕತೆ ಕಾಪಾಡಬೇಕು, ಮತ್ತೊಂದು ಕಾಪಾಡಬೇಕು, ಮಕ್ಕಳಿಗೆ ಅಭಿವೃದ್ಧಿ ಮಾಡಬೇಕು, ಇದೆಲ್ಲ ಇರುತ್ತಲ್ಲ, ಎಲ್ಲೋಯ್ತು ಹಾಗಾದ್ರಲ್ಲ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನಾ ಗುಂಡ್ಲುಪೇಟೆಯಲ್ಲಿ ಅಂಗನವಾಡಿ ಮಕ್ಕಳ ಪೌಷ್ಟಿಕ ಆಹಾರ ಸರಬರಾಜಿಗೆ ಬ್ರೇಕನ್ನು ಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಳೆದ 2 ತಿಂಗಳಿಂದ ಆಹಾರ ಪದಾರ್ಥಗಳೇ ಸರಬರಾಜಾಗ್ತಾ ಇಲ್ಲ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಅಂಗನವಾಡಿಯ ಕೇಂದ್ರಗಳಿಗೆ. ಇನ್ನು ತಾಲೂಕಿನಲ್ಲಿ 299 ಅಂಗನವಾಡಿ ಕೇಂದ್ರಗಳಿಗಿಲ್ಲ ಈ ಒಂದು ಆಹಾರ ಪದಾರ್ಥಗಳು, ಯಾವುದೇ ರೀತಿಯಾದ ಆಹಾರ ಪದಾರ್ಥಗಳಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ. ಇನ್ನು ಗುಂಡ್ಲುಪೇಟೆ ತಾಲೂಕಿನಲ್ಲಿವೇ 299 ಅಂಗನವಾಡಿ ಕೇಂದ್ರಗಳು, ಒಂದು ಎರಡಲ್ಲ 299, ಹತ್ತತ್ರ ಆಲ್ಮೋಸ್ಟ್ 300 ಅಂಗನವಾಡಿ ಕೇಂದ್ರಗಳನ್ನು ತಂದ್ಕೊಳ್ಬೋದು. 6,000ಕ್ಕೂ ಹೆಚ್ಚು ಮಕ್ಕಳು ಈ ಅಂಗನವಾಡಿಯಲ್ಲಿ ಇದ್ದಾರೆ. ಅಂದರೆ 299 ಅಂಗನವಾಡಿಗಳಲ್ಲಿ ಸೇರಿ 6,000 ಮಕ್ಕಳಿದ್ದಾರೆ. ಹಾಗಾದರೆ ಮಕ್ಕಳ ಪೌಷ್ಟಿಕ ಅಭಿಯಾನ ಏನಾಯಿತು? ಬರೀ ಬೂಟಾಟಿಕೆನ ಆಗಿದ್ರೆ ಅಥವಾ ಸುಮ್ಮನೆ ಏನೋ ಮಾತಿಗೆ ಏನಾದರೂ ಹೇಳಿದ್ರ? ಮನೆಯಿಂದ ಆಹಾರ ಸಾಮಗ್ರಿಗಳನ್ನು ತೊಗೊಂಡು ಬಂದು ಅಲ್ಲಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀವಿ ಅಂತ ಅಲ್ಲಿ ಅವರು ಅಂದರೆ ಅಂಗನವಾಡಿ ಕಾರ್ಯಕರ್ತ ಸಿಬ್ಬಂದಿಗಳು ಇರ್ತಾರೆ, ಅವರು ಹೇಳ್ತಾ ಇರೋವಂಥದ್ದು ನಾವು ಮನೆಯಿಂದ ತೊಗೊಂಬಂದು ಮಕ್ಕಳಿಗೆ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ದೀವಿ, ಮಕ್ಕಳಿಗೆ ಊಟ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳು ಬರ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ನಿರ್ಲಕ್ಷ್ಯಕ್ಕೊಳಗಾದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. 2 ತಿಂಗಳಿಂದ ಮೌನಕ್ಕೆ ಶರಣಾಗಿರೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗೊತ್ತಿಲ್ಲ ಯಾವ ರೀಸನ್ಗೋಸ್ಕರ ಅವರು ಮೌನಕ್ಕೆ ಶರಣಾಗಿದ್ದಾರ ಗೊತ್ತಿಲ್ಲ. ವರ್ಷಕ್ಕೆ ಇಂತಿಷ್ಟು ಲಕ್ಷ ಅಲ್ಲ ಕೋಟಿಗಳಲ್ಲಿ ಹಣ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ವರ್ಷಕ್ಕೆ ಇಂತಿಷ್ಟು ಅಂತ, ಅಥವಾ ಒಂದಷ್ಟು ವರ್ಷಕ್ಕೆ ಇಂತಿಷ್ಟು ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ಬರುತ್ತೆ. ಅಭಿವೃದ್ಧಿ ಮಾಡಬೇಕು, ಅವ್ರಿಗೆ ಏನೇನು ಬೇಕು, ಖರ್ಚು ವೆಚ್ಚಗಳು ಎಲ್ಲ ಸೇರಿ ಬರುತ್ತೆ. ಅತ್ತ ಗುಂಡ್ಲುಪೇಟೆಯ ಬೇಗೂರಿನ ಉತ್ಪಾದನಾ ಘಟಕವು ಕೂಡ ಬಂದಾಗಿರುವಂಥದ್ದು. ಅಂಗನವಾಡಿ ಮಕ್ಕಳ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ಕೋತಾರೆ. ಓಹೋ ನೋಡಿ, ಇಲ್ಲಿ ಈ ರೀತಿಯೂ ಕೂಡ ಮಾಡ್ತಾರೆ. ಅಲ್ಲಿ ಮಕ್ಕಳಿಗೆ ಕಳಿಸುವಂಥ ಫುಡ್ಸ್ ಎಲ್ಲ ಏನಿರುತ್ತೆ ಅದನ್ನೇ ಅವರು ಬೇರೆ ಕಡೆ ಮಾರಾಟ ಮಾಡ್ಕೊಳ್ಬಿಡೋದು, ಏನೋ ತೊಗೊಂಡು ಒಂದು ಸ್ವಲ್ಪ ಅವ್ರಿಗೆ ಮಕ್ಕಳಿಗೆ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಅವ್ರು ಮಾಡ್ಕೊಳ್ಬಿಡೋದು. ಈ ರೀತಿ ಕೂಡ ಸುಮಾರು ಕಡೆ ಆಗಿರೋದನ್ನು ನಾವು ಕೇಳಿದ್ದೀವಿ, ಸುಮ್ಮನೆ ಸುಳ್ಳು ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಕೊಡೋಕೆ ಪೌಷ್ಟಿಕ ಆಹಾರ ಮತ್ತಿಂದಲ್ಲಿರುತ್ತೆ, ಇವರೆಲ್ಲ ಮಾರ್ಕೊಂಡ್ರೆ ಮಕ್ಕಳಿಗೆ ಇನ್ನೆಲ್ಲಿರುತ್ತಲ್ವಾ? ಗುಂಡ್ಲುಪೇಟೆ ಪಟ್ಟಣದ ಲಕ್ಷ್ಮೀ ಮಹೇಶ್ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬೇಗೂರಿನ ತಯಾರಿಕಾ ಕೇಂದ್ರ ಯಾವ ಪುರುಷಾರ್ಥಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಒಂದಷ್ಟು ಮಕ್ಕಳಿಗೆ ಏನಾದರೂ ಫುಡ್ಸ್ನೆಲ್ಲ ಸಪ್ಲೈ ಮಾಡಬೇಕು, ಅದರಲ್ಲೂ ಪೌಷ್ಟಿಕ ಈ ಒಂದು ಫುಡ್ಗಳನ್ನ ಸಪ್ಲೈ ಮಾಡಬೇಕು ಅಂತಂದಾಗ ಅದನ್ನೆಲ್ಲ ಒಂದು ಡಿಸ್ಟಿಕ್ಕಿಗೆ ಒಂದು ಜಾಗ ಇರುತ್ತೆ, ಇಲ್ಲಿಂದ ನೀವೆಲ್ಲ ಸಪ್ಲೈ ಮಾಡಬೇಕು ಅನ್ನೋದು. ಹಾಗಾದರೆ ಅದನ್ನ ಏನಕ್ಕೆ ಮಾಡಿದ್ರಿ? ಯಾಕಂದರೆ ಇಲ್ಲಿನವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿನ ಟೀಚರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಎಸ್ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ದೃಶ್ಯಾವಳಿಗಳಿದಾವೆ, ನೋಡ್ಕೊಂಬನ್ನಿ. ಹಂಗೆ ಮೇಲ್ಕೊಂಡು
ಅಲ್ಲಿ ಅವರು ಅದನ್ನೇ ಎಲ್ಲೂ ಸಪ್ಲೈ ಮಾಡಿ ಸುರುಗುಡಿ ಅಂತ ಏನಾಗುತ್ತೆ ಪಕ್ಕದ ಏರ್ ಸೆಂಟರ್ ಅಲ್ಲೋಗ್ ನೋಡಿ ಸರ್ ಮಕ್ಳು ಎಷ್ಟು ಚೆನ್ನಾಗಿ ಬರ್ತಾರೆ ಅಂತ ಮಕ್ಳು ಬರ್ತವೆ ನಮ್ಗೆ ಇವತ್ತು ರೇಷನ್ ಇದಕ್ಕೋಸ್ಕರ ನಾವು ಮಕ್ಕಳ ಇದು ಮಾಡ್ಬಾರ್ದು ನೋಡ್ಕೊಡ ಬಂದೆ ಮೊದಲು 3 ತಿಂಗಳು ಕೊಟ್ಟಿಲ್ಲ ಆದ್ರೆ ಎಲ್ಲ 17 ತಿಂಗಳು ಕೊಡು ಮತ್ತೆ ತಿರುಗಿಸಿದ್ರೆ ಅವ್ ಅಂಗ ಟೀಚರ್ ಎಲ್ಲಿಂದ ಹೊರಡಬೇಕಾಗುತ್ತೆ ಎಷ್ಟು ಅಂತಾರ ಅವ್ರ ಸ್ಕೂಲ್ನೆಲ್ಲ ಅವ್ರು ಭಿಕ್ಷೆ ಬೇಡೋ ನಮ್ಮ ಅಣ್ಣ ಭಿಕ್ಷೆ ಬೇಡ್ವಿ ಭಿಕ್ಷೆ ಬೇಡ ಆದಷ್ಟು ಆದ್ರೂ ಈಗ ನಮ್ಮ ಕೈ ಭಿಕ್ಷೆ ಬೇಡೋ ಶಕ್ತಿ ಇಲ್ಲ ಹಾಕಕ್ ಶಕ್ತಿ ಇಲ್ಲ ಬರ್ತೀವಿ ನಾವು ಅಮ್ಮ ಕೂತಿರ್ತೀವಿ ಹೋಯ್ತೀವಿ ನಾವಿನ್ನೇನು ಮಾಡೋಕ್ಕಾಗಲ್ಲ ದೊಡ್ಡವ್ರ ಕಡೆ ಬರ್ತಾ ಬರ್ತಾ ಇರ್ತಾರೆ ನಮಗೆ ಸಂಬಳನೂ ಇಲ್ಲ ನಮ್ಮ ಏನು ಮಾಡೋಕ್ಕೋಗಲ್ಲ ಬರ್ತೀವಿ ಕೂತಿದ್ದೀವಿ ಅಂತ ಅವ್ರು ಬರೀ ಕೈ ತೊಳ್ಕೊಂಡು ಕೂತಿದ್ದಾರೆ ಹುಡುಗರು ಇಲ್ಲ ಅವರು ಅವ್ರಿಗೆ ಆಹಾರ ಫುಡ್ಡು ಬಂದಿಲ್ಲ ಈಗ ಸಂಬಳ ಇಲ್ಲ ಫುಡ್ ಇಲ್ಲ ಮೊಟ್ಟೆನೂ ಬಂದಿಲ್ಲ ಇವರು ಮತ್ತೆ ಸಂಬಳ ಸರಿಯಾಗಿ ಆಗುತ್ತೆ ಅಧಿಕಾರಿಗಳಿಗೆ ಅದು ಅಲ್ಲೇ ಕಾಂಟ್ರಾಕ್ಟ್ ತಗೊಂಡು ಬಂದು ಹಾಕ್ತಾ ಇದ್ರೆ ಗೋಡನ್ಗೆ ಹಾಕ್ತಾ ಇರೋ ಅಲ್ಲೇನೆ ಇವರು ಮೈಸೂರು ಬೆಂಗಳೂರಲ್ಲಿ ಮಾತಾಡ್ಕೊಂಡು ಅವರವರೇ ಅದನ್ನ ತಗೊಂಡು ದುಡ್ಡು ತಗೊಂಡು ದುಡ್ಡು ಬಂದಿದೆ ಎಲ್ಲರಿಗೂ ಬರೋದೇನು ಗುಂಡುಪೇಟೆ ಬರ್ತಾ ಇರೋದೇನು ಇದು ಮೋಸ ಮಾಡ್ತಾ ಇದ್ದಾರೆ ಈ ಸಿ ಡಿ ಪೋ ಏನೋ ಇದನ್ನ ಕಣ್ಣ ಮುಚ್ಚಾಲ ಆಟ ಆಡ್ತಿದ್ದಾರೆ ಇದ್ರ ಬಗ್ಗೆ ಸುತ್ತವಾಗಿ ಡಿ ಡಿ ಅವ್ರು ಹೊಡ್ಬೋದು ಡಿ ಡಿನೂ ಅವರು ಅಷ್ಟೇ ಇರ್ವಿ ಈಗ ಒಂದು ಅವ್ರು ಗೌರವ ಕೊಡ್ಬೇಕು ನಾವು ದೊಡ್ಡವರು ಅಂತೇಳಿ ಡಿ ಡಿ ಮೇಡಮ್ ಅವರೇ ನೀವು ಅನೇಕ ಸರಿ ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಿ ಅನೇಕ ಥರ ತಂದುಕೊಟ್ರೆ ನೀವು ಯಾವ್ದು ರಿಪ್ಲೈ ಕೊಡ್ತಾ ಇಲ್ಲ ಏನು ಮಾಡ್ತಾರಿಲ್ಲ ನೀವು ಗುಂಡ್ಲಿಪೇಟೆಗೆ ಬಂದು ನೋಡ್ತಾ ಇಲ್ಲ ಬರೀ ಕೂತ ಕೂತ ದುಡ್ಡು ನೋಡ್ತಾ ಕೂತಿದ್ದೀರಿ ಯಾವ ಕೆಲಸ ನೋಡ್ತಾ ಇಲ್ಲ ದಯವಿಟ್ಟು ನೀವು ಕೂಡಲೇ ಇವಾಗ ಗುಂಡ್ಲಿಪೇಟೆ ಬಂದು ಸಮಸ್ಯೆ ಬಗೆಹರಿಸಿ 4-5 ತಿಂಗಳದಾಗ ಕೊಟ್ಟಿಲ್ಲ ಮಕ್ಕಳುಗಳಿಗೆ ಊಟ ಇಲ್ಲ ತಿಂಡಿ ಇಲ್ಲ ಅಂಗವಾಡಿ ಕೆಲವು ತಂದರೆ ಕೆಲವು ತೆಗಿತಾರೆ ಇಲ್ಲ ವೇಸ್ಟು ನೀವೇನು ಮಾಡ್ತಾ ಇದ್ದೀರಾ ಬಂದು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳ್ತಾ ಇದ್ರೆ ಮೇಲ್ಗಡೆ ನಾವು ಆಹಾರ ಬಂದರೆ ಅದಕ್ಕೆ ಈ ಸೋಮವಾರ ಬರ್ತಾ ಇದೆ 12 ಸೋಮವಾರ ಬಂದರೆ ಕಪ್ಪು ಔಟ ಹಾರಿಸ್ಬೇಕಾಗುತ್ತೆ ಇದಕ್ಕೆ ನೀವೇ ಹೊಣೆ ಹಾಕ್ತೀರಿ ಇದನ್ನು ದಯವಿಟ್ಟು ಕೂಡಲೇ ಇದ್ರ ಜಾರಿ ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದು MLA ನಮ್ಮ ನಿರಂಜನ ಎಲ್ಲೆಲ್ಲೂ ಓಡಾಡ್ತಾ ಇದ್ರಲ್ಲಪ್ಪ ನಿರಂಜನ್ ಸರ್ ಸ್ವಲ್ಪ ಮಕ್ಕಳಿಗೆ ಅನ್ನ ಬಿಡೋದು ಗೊತ್ತಾಗಲ್ಲ ನಿಮಗೆ ಬರೀ ಎಲೆಕ್ಷನ್ ನೋಡ್ಕೊತೀರಲ್ರಿ ಬರೀ ಬಂದು ಮಕ್ಕಳು ಹೊಟ್ಟೆಗೆ ಫುಡ್ ಕೊಡ್ತಾ ಇಲ್ಲ ಅವ್ರು ಹಂಗೆ ನೋಡಿ ನನಗೆ ಯಾರೋ ಏನು ತಗೋತಾ ಇದಾರೋ ಕೊಡ್ತಾ ಇದಾರೋ ಈ ಸಮಸ್ಯೆ ಬಗೆಹರಿಸಿ ನೀವು ಬರೀ ಓಟು ನಿಂತ್ಕೊಂಡು ಬೇರೆ ಫೋಟೋ ತೆಗೆಸ್ಕೊಳ್ಳೋದಲ್ಲ ಬೇರೆ ಬೋರ್ಡ್ ಹಾಕ್ಸ್ಕೊಳ್ಳೋದಲ್ಲ ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಹಿಂಗೆ ನಡೀತಾ ಇದೆ ಎಲ್ಲ ಕ್ಷೇತ್ರ ಕೂಡ ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ನಿರಂಜನ್ ಅವರೇ MLA ಅವರೇ ಕೂಡಲೇ ಇವತ್ತಿಂದ ನೀವು ಕಾರ್ಯಾಚರಣೆ ಮಾಡಿ ಎಲ್ಲೆಲ್ಲಿ ಏನಾಗಿದ್ದು ಮಾಡಿ ಇವತ್ತು ಮಾಡಬೇಕು ಇಲ್ಲಾಂದ್ರೆ ನಾವು ನಿಮ್ಮ ಬಗ್ಗೆ ನಾವು ಕಪ್ಪಟ್ಟಿ ಆಗಬೇಕಾಗುತ್ತೆ ಕಪ್ಪ ಔಟ್ ಹಿಡಿಬೇಕಾಗುತ್ತೆ ಅತ್ತ ಅಷ್ಟಗಡೆ ಹೋಗ್ಸ್ಕೋಬೇಡಿ ಇವತ್ತೇ ಇವತ್ತು ಸುದ್ದಿ ಸಿಕ್ಕ ತಕ್ಷಣ ನೀವು ಇದ್ರ ಬಗ್ಗೆ ತಟ್ಕೆ ಮಾಡಬೇಕು DD ತಪ್ಪ PDO ತಪ್ಪ ಮೇಲಧಿಕಾರಿ ತಪ್ಪ ಯಾಕೆ MSPC ಕೆಲಸ ಆಯ್ತಾ ಇಲ್ಲ ನಾನು ಹೋಗಿದೆ ಅದೇ ಥರ ವಸ್ತು ಓಪನ್ ಮಾಡ್ಬಿಟ್ಟು ಹೋಗುತ್ತೆ ಯಾರು ಬಂದಿಲ್ಲ ಅಂದ್ರೆ ನಾನು ನೋಡ್ಕೊಂಬಂದಿಲ್ಲ ನೋಡ್ಕೊಂಬಂದಿರೋ ದಾಖಲೆ ಇದೆ ಪ್ರೂವ್ ಇದೆ ಅಲ್ಲಿ ಅಕ್ಕಪಕ್ಕ ಮಾತಾಡೋದು ಇದೆ ಬೇಕಾ ಕರೆಸಿ ನಾನು ಬಂದು ಹೇಳ್ತೀನಿ ನಾನು ನೀವು ಬರೀ ಓಟಿನ ಮೇಲೆ ಇರಬೇಡಿ ಎಷ್ಟೆಷ್ಟು ಅನ್ಯಾಯ ಅಕ್ರಮಗಳು ನಡೀತಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸ್ವಾಮಿ ಬರೀ ಓಟು ಓಟು ಅಂದ್ಬಿಟ್ಟು ಯಾಕೆ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಆದಷ್ಟು ಬೇಗಾಗಿ ನೀವು ಇದಕ್ಕೆಲ್ಲ ಬಗೆಹರಿಸ್ಬೇಕು ಓಟ್ ಬರೋದ್ರಲ್ಲಿ ಒಳ್ಳೆ ಹೆಸರು ತಗೊಳ್ಳಿ ತಗೊಂಡು ಆದಷ್ಟು ಬೇಗ ಇದ್ಮೇಲೆ ಕ್ರಮ ತಗೋಬೇಕು DD ಅವ್ರ ಮೇಲೆ ತುಂಬ ಕ್ರಮ ಆಗಬೇಕು ಇಂಥ ಅಧಿಕಾರಿಗಳನ್ನೆಲ್ಲ ಬಿಟ್ಟು ಇವ್ರಿಗೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ಮೆಸ್ ಓಡಿಸ್ಬೇಕು ಇಷ್ಟೇ ನಾವು ಕೇಳ್ಕೊತಾ ಇರೋದು ಸೋಮನ ಬರೋದ್ರ ರೆಡಿ ಆಗಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಆದ್ರೂ ಇದ್ದೇ ಇದೆ ಬಿಡಲ್ಲ ಇದು ನಿಶ್ಚಿತ ನೋಡಿ ಎಲ್ಲದರಲ್ಲೂ ಅಕ್ರಮ 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 ಎಲ್ಲ ಯಾವುದೇ ವಿಚಾರ ಬಂದರೂ ಆಯಿತು ಸರ್ಕಾರ ಕಚೇರಿಗಳು ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರದಲ್ಲಿ ಬರುವಂಥ ಅನುದಾನದಲ್ಲಿ ಬರುವಂಥ ಕೆಲವೊಂದಷ್ಟು ಕಟ್ಟಡಗಳು ಕಟ್ಟೋದ್ರಲ್ಲಾಗಿರ್ಬೋದು ನಾನು ಸುಮಾರು ವಿಚಾರಗಳ ಬಗ್ಗೆ ನಿಮ್ಗೆ ಹೇಳಿರ್ತೀನಿ ಎಲ್ಲ ವಿಚಾರಗಳಲ್ಲೂ ಇದೇ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಜೊತೆಗೆ ಈ ಅಂಗನವಾಡಿ ಮಕ್ಕಳ ವಿಚಾರದಲ್ಲೂ ತಿನ್ನು ಅನ್ನೋದು ವಿಚಾರದಲ್ಲೂ ಕೂಡ ಇಲ್ಲಿ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಸುಮಾರು 2 ತಿಂಗಳಿಂದ ಕೂಡ ಇಲ್ಲಿ ಆ ಗುಂಡ್ಲಿಪೇಟೆಯಲ್ಲಿರುವಂತಹ ಒಂದು ಹೆಚ್ಚು ಕಮ್ಮಿ 300 ಏನು ಅಂಗನವಾಡಿ ಕೇಂದ್ರಗಳಿದ್ದಾವೆ ಎಲ್ಲಿಗೂ ಕೂಡ ಇಲ್ಲಿ ಪೌಷ್ಟಿಕ ಆಹಾರ ಏನಿದೆ ಅಥವಾ ಫುಡ್ ಸಪ್ಲೈ ಏನು ಮಾಡ್ತಿದ್ರು ರೆಗ್ಯುಲರಾಗಿ ಏನು ಮಾಡ್ತಾರೆ ಯಾವುದು ಕೂಡ ಸಪ್ಲೈ ಆಗ್ತಿಲ್ಲ ಅನ್ನೋ ಆರೋಪ ಬರ್ತಾ ಇದೆ ಕೆಲವ್ರು ಹೇಳೋದೇನಂತಂದರೆ ನಾವು ಕಳಿಸ್ತಾ ಇದ್ದೀವಿ ಅಲ್ಲಿನ ಕೆಲವೊಂದಷ್ಟು ಏನು
ಶಾಲೆಯನ್ನು ಮೇಂಟೈನ್ ಮಾಡ್ತಾರಲ್ಲ, ಅಂಗನವಾಡಿಗಳನ್ನು ಅಲ್ಲಿ ನಡೆಸ್ತಾರಲ್ಲ, ಅವರು ಇದನ್ನೆಲ್ಲ ಮಾರ್ಕೊಡ್ತಾರೆ ಬೇರೆಯವ್ರಿಗೆ ಅಂತ ಹೇಳ್ತಾರೆ. ಏನು ಕೆಲವರು ಹೇಳ್ತಾರೆ, ಇದೆಲ್ಲ ಸಪ್ಲೈ ಮಾಡಲಿಕ್ಕೆ ಅಂತ ಒಂದು ಜಾಗ ಇದೆಯಲ್ಲ, ರೆಡಿ ಮಾಡಲಿಕ್ಕೆ ಅಂತ ಒಂದು ಜಾಗ ಇದೆಯಲ್ಲ, ಸೊ ಅವರು ನಮಗೆ ಕಳಿಸ್ತಾ ಇಲ್ಲ, ಅವರೇ ಇದನ್ನು ಸರ್ಕಾರದಿಂದ ನಮಗೆ ಕಳಿಸಿಲ್ಲ, ಸೊ ಹಾಗೆ ಅವರು ಏನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಹಾಗಾದರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲಿ, ಏನಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ? ಅಲ್ಲಿನ ಅಧಿಕಾರಿ ಯಾರಿರ್ತಾರೆ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಯಾರಿರ್ತಾರೆ, ಸೊ ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಇದೆಲ್ಲವೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ನೋಡಿ, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಕೆಲವೊಂದು ಈ ರೀತಿಯಂತಹ ಆರೋಪಗಳು ಬಂದಾಗ ಸಹಜವಾಗಿ ಮಾಡೇ ಮಾಡ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅಥವಾ ಇವ್ರು ಮಾಡಬೇಕಿತ್ತು ಅಥವಾ ಮತ್ತೊಬ್ರು ಮಾಡಬೇಕಿತ್ತು ಅಂತ. ಹಾಗಾದರೆ ನಿಖರವಾದ ಕಾರಣ ಏನಾಗಿದ್ರೆ, ಇಲ್ಲಿ ಸುಮಾರು ಎರಡು ತಿಂಗಳಿಂದ ಕೂಡ ಇಲ್ಲಿ ಫುಡ್ ಸಪ್ಲೈ ಮಾಡಕ್ ಆಗ್ತಿಲ್ಲ ಅನ್ನಂಗಿದ್ರೆ ಕಾರಣ ಏನಾಗಿದ್ರೆ? ಹೆಸರು ಅದು ಈಗ ಏನು ಸರ್ಕಾರದ ಯೋಜನೆ ಮಕ್ಕಳ ಪೌಷ್ಟಿಕ ಅಭಿಯಾನ ಅಂತ ಹೇಳಿ ಇವ್ರು ಏನು ಅಂಗನವಾಡಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು, ಅದು ಈಗ ಎರಡು ತಿಂಗಳು ಈಚೆ ಏನೋ ಇವರು ಪೌಷ್ಟಿಕ ಅಭಿಯಾನ ಅಂತ ಹೇಳಿ ಆಯಾಯ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಈ ಯಾವ ನಿಟ್ಟಿನಲ್ಲಿ ಇವ್ರು ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಕಳೆದ ಎರಡು ಮೂರು ತಿಂಗಳಿಂದ ಏನು ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರನೇ ಸರಬರಾಜು ಆಗ್ತಾ ಇಲ್ಲ ಅಂತ ಒಂದು ಮಾಹಿತಿ ಸಿಕ್ತು ನಮ್ಗೆ. ಅದಾದ ನಂತರವಾಗಿ ನಾವು ಅಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ವಿ, ಅವರು ಯಾವುದೇ ಕಾರಣಕ್ಕೂ ಅದಕ್ಕೆ ಪ್ರತಿಕ್ರಿಯಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ಲಿಲ್ಲ. ಚಲರಾಜು ಅವರು ಹೇಳ್ತಾರೆ ಎರಡು ತಿಂಗಳಿಂದ ಅದು ಬಂದ್ ಆಗಿದೆ ಸರ್, ಹಾಗಾಗಿ ನಾವು ಇನ್ನು ಕೆಲವೇ ದಿನಗಳಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈಗ ತಾಲೂಕಿನಲ್ಲಿ ಒಟ್ಟಾರೆಯಾಗಿ 299 ಅಂಗನವಾಡಿ ಕೇಂದ್ರಗಳಿದ್ದಾವೆ, 6,000 ಹೆಚ್ಚು ಮಕ್ಕಳು ಇದಾವೆ. ಅಷ್ಟು ಮಕ್ಕಳಿಗೆ ಅಲ್ಲಿ ಆಹಾರ ಸರಬರಾಜು ಆಗ್ತಾ ಇಲ್ಲ ಅಂತ ಒಂದು ಮಾಹಿತಿ ಲಭ್ಯವಾಗುತ್ತೆ. ಅದನ್ನ ನಾವು ಕಾರ್ಯಕ್ರಮ ನಡೆಸಿದಾಗ ಅದು ಹೊರ ಬಂದಿದೆ. ಅಲ್ಲ, ಈ ಎರಡು ತಿಂಗಳಿಂದ ಬಂದಾಗಿದೆ ಅನ್ನೋ ಕಾರಣ ಏನಾಗದೆ, ಏನಕ್ಕೆ ಸ್ಟಾಪ್ ಮಾಡಿದ್ರೆ ಎರಡು ತಿಂಗಳಿಂದ, ಅದಕ್ಕೆ ರೀಸನ್ ಹೇಳಿಲ್ವಾ ಅವರು? ಈಗ ನಾವು ಈ ವಿಚಾರವಾಗಿ ನಾವು ಸಿಡಿಪಿ ಚಲುವರಾಜು ಅನ್ನ ಕೇಳೋ ಪ್ರಯತ್ನವನ್ನು ಮಾಡಿದಾಗ ಅವರು ಹೇಳೋ ಉತ್ತರ ಮತ್ತೆ ನಮಗೆ ಅದು ಸರಬರಾಜನ್ನು MSPSC ಅಲ್ಲಿ ಅದು ಫುಡ್ ತಯಾರಿಕೆ ಘಟಕ ಏನಿದೆ ಅದು ನಮಗೆ ಸರಬರಾಜು ಆಗ್ತಾ ಇಲ್ಲ, ನಾವು ಅದಕ್ಕೆ ಈ ಕೂಡಲೇ ಇನ್ನೇನೊಂದು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅನ್ನ ಹೇಳ್ತಾರೆ ಹೊರತು ನಿಖರವಾದ ಕಾರಣವನ್ನು ಅವರು ಎತ್ತಾ ಇಲ್ಲ. ಹೆಸರಾಜ್ ಅಲ್ಲ ರೀ, ಸರಬರಾಜು ಆಗ್ತಿಲ್ಲ ಓಕೆ, ಬಟ್ ಯಾಕೆ ಸರಬರಾಜು ಆಗ್ತಿಲ್ಲ ಅದು ಬೇಕಲ್ವಾ? ಅದನ್ನ ಈಗ ನಾವು ಕಾರಣವನ್ನ ಕೇಳ್ತಾ ಹೋದ್ರೆ ಅವರು ಅದಕ್ಕೆ ಉತ್ತರನೇ ಇಲ್ಲ. ಈಗ ಚಲೋರಾಜ್ ಸುದೀಪೋ ಚಲೋರಾಜ್ ಅವ್ರ ಹತ್ರ ಅದಕ್ಕೆ ಸಂಬಂಧಿತವಾದ ಒಂದು ಉತ್ತರ ಇಲ್ಲ ಅವ್ರ ಹತ್ರ. ನಮ್ಮತ್ರ ಅದು ಸ್ಟಾಕ್ ಇಲ್ಲ, ಹಾಗಾಗಿ ನಾವು ನಿಲ್ತಿದೀವಿ, ಕೂಡ್ಲೆ ನಾವು ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ನಾವು ಇನ್ನೊಂದು ಕರೆ ಮಾಡಿ ಏನಾದ್ರೂ ಅದ್ರ ಮಾಹಿತಿ ಕೇಳೋ ಪ್ರಯತ್ನ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಎಷ್ಟು ಓಕೆ, ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ಅಂಗನವಾಡಿ ನಡೆಸುವಂತ ಸಿಬ್ಬಂದಿಗಳು ಅವ್ರೇನ್ ಹೇಳ್ತಾರೆ, ಅವ್ರೇನ್ ಮಾಹಿತಿ ಕೊಡ್ತಾ ಇದಾರೆ, ಅವ್ರ ಪ್ರಕಾರ ಏನ್ ಆಗ್ತಾ ಇದೆ ಅಲ್ಲಿ? ಹಾಗಾದ್ರೆ ಹೆಸರು ಅದು ಇಲ್ಲಿ ಬಹುತೇಕ ಈಗ ಏನು 299 ಅಂಗನವಾಡಿ ಕೇಂದ್ರ, ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಅಲ್ಪ ಸ್ವಲ್ಪ ಇದ್ದದನ್ನ ಅವರು ಏನು ಮಕ್ಕಳಿಗೆ ಋಣ ಬಡಿಸಾದ್ಮೇಲೆ ಈಗ ಸಹಾಯಕಿಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ನಾವು ಮನೆಯಿಂದ ತಂದು ಮಕ್ಕಳಿಗೆ ಊಟವನ್ನ ಬಡಿಸಿ ಕಳಿಸ್ತಾ ಇದೀವಿ. ಯಾಕಂದ್ರೆ ಮಕ್ಕಳು ಬಂದು ಹಸಿದು ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇದೀವಿ ಸರ್. ನಮ್ಗೆ ಇನ್ನೂ ಫುಡ್ ಸಪ್ಲೈ ಆಗಿಲ್ಲ, ಹಾಗಾಗಿ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಪೋಷಕರಿಗೆ ಗೊತ್ತಾದ್ಮೇಲೆ ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ತಾ ಇಲ್ಲ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಕೂಡ ಅಲ್ಲಿ ಏನು ಅಧಿಕಾರಿಗಳೇನಿದ್ರೆ ಅವ್ರಿಗೂ ಕೂಡ ದೂರವಾಣಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ, ಬಟ್ ಅವ್ರು ಯಾವುದೇ ಕಾರಣಕ್ಕೂ ಕರೆ ರಿಸೀವ್ ಮಾಡೋ ರೀತಿಯಲ್ಲಿ ಇಲ್ಲ ಅನ್ಸುತ್ತೆ. ಪಾಪ ಬಿಸಿ ಇರ್ತಾರೆ, ಇಲ್ಲೆಲ್ಲ ಸಪ್ಲೈ ಮಾಡಬೇಕಲ್ಲ, ಅದನ್ನು ತಂದ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅಲ್ಲಿರುವಂತಹ ಹೆಚ್ಚು ಕಮ್ಮಿ 300 ಅಂಗನವಾಡಿ ಕೇಂದ್ರಗಳಿದಾವಲ್ಲ ಅಲ್ಲೆಲ್ಲರಿಗೂ ಸಪ್ಲೈ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಅನ್ಸುತ್ತೆ. ನಾನು ಕೇಳೋದಿಷ್ಟೇ, ಅಲ್ಲಿ ಏನಾಗಿದೆ ಅನ್ನೋ ಗೊತ್ತಿಲ್ಲ, ಬಟ್ ಅದೆಲ್ಲ ಕಾರಣಗಳು ನಿಮಗೆ ಗೊತ್ತಿರುತ್ತೆ. ಆದಷ್ಟು ಬೇಗ ಅದನ್ನು ಸರಿ ಮಾಡಿಸಿ ಅಲ್ಲಿರುವಂಥ ಅಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಫುಡ್ಡನ್ನು ಸಪ್ಲೈ ಮಾಡುವಂತ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಟೇಕೋ ಮಕ್ಕಳಿಗೆ ಕೊಡ್ತಾ ಇದೆ ಸರ್, ನಮ್ಗೆ ಟೇಕೋ ಮಕ್ಕಳಿಗೆ ಫುಡ್ ಕೊಡ್ಬೇಕು ಸರ್, ಅವರು ಅಲ್ಲಿಂದ ಬರ್ಬೇಕು ಮಕ್ಕಳಿಗೆ ಅನ್ನ ಸಾಂಬಾರ್ ಏನೋ ಮಾಡಿ ನಮ್ಗೆ ಸರ್. ಬೇಗೂರು ಬೇಗೂರಿನ ಸಪ್ಲೈ ಇದೆ. ಹೌದು ಸರ್, ನಮ್ಗೆ 22 ಸರ್. ಮಕ್ಕಳ